ಎಲ್ಲ ಮೀಡಿಯಾದವರಿಗೆ ನಮಸ್ಕಾರ. ಹಾಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ, ನಟರಿಗೂ, ರೈಟರ್ಗಳು ಎಲ್ರಿಗೂ ಕೂಡ, ಆ ನಿರ್ಮಾಪಕರು ಎಲ್ರಿಗೂ ನಮಸ್ಕಾರ. ರೈಡರ್ ಆಕ್ಚುಲಿ ಹಾಡುಗಳನ್ನ ನೋಡ್ತಾ ಇದ್ವಿ. ಒಂದು ಫಸ್ಟ್ ನೋಡಿ ಖುಷಿ ಪಟ್ವಿ, ಏನ್ ಸೂಪರ್ ಆಗಿದೆ ಅಂತ. ಆದ್ರೆ ಅಂದ್ರೆ ಹಿಂದಿನ ಮೇಕಿಂಗ್ ತೋರಿಸಿದಾಗ ಅನ್ನಿಸ್ತು, ಪಾಪ ಎಲ್ಲರೂ ಫಸ್ಟ್ ರೆಡಿ ಇರ್ತಾರೆ ಎಲ್ಲ ಹಾಕೊಂಡಿಂಗೆ, ಆಮೇಲೆ ಟೇಕ್ ಹಿಡಿದ್ರೆ ತಗೊಬಿಡಿ ನಿಂತ್ಕೊಳ್ಳೋದು. ಅಂತ ಜಾಗದಲ್ಲಿ ಶೂಟ್ ಮಾಡಿರೋದೆಲ್ಲ ನೋಡಿದಾಗ ಅನ್ಸುತ್ತೆ. ಯಾಕಂದ್ರೆ ಒಂದೊಂದು ಶಾರ್ಟ್ಕಟ್ ತೆಗಿಬೇಕು ಅಂತಂದ್ರೂ ಎಷ್ಟು ಕಷ್ಟ ಇರುತ್ತೆ. ಯಾಕಂದ್ರೆ ಹೊರಗಡೆ ತುಂಬಾ ಜನ ಮಾತಾಡ್ಬಿಡ್ತಾರೆ, ಚೆನ್ನಾಗಿರ್ಲಿಲ್ಲ, ಚೆನ್ನಾಗಿತ್ತು. ಆದ್ರೆ ಪ್ರತಿಯೊಂದು ಸಿನಿಮಾಗೂ, ಪ್ರತಿಯೊಂದು ಶಾರ್ಟ್ಗೂ ಅಷ್ಟು ಜನ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ. ಸೊ ರೈಡರ್ ಸಿನಿಮಾ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ, ಅಣ್ಣ ಹೇಳಿದ್ರು ಹೀರೋಯಿನ್ ಜೊತೆ ಕ್ಯಾರಿ ಆಗುತ್ತೆ ಅಂತ, ನಮ್ದು ಹೀರೋ ಸರ್ ಜೊತೆ ಕ್ಯಾರಿ ಆಗುತ್ತೆ ಕ್ಯಾರೆಕ್ಟರ್. ತುಂಬಾ ಮುದ್ದಾದ ಲವ್ ಸ್ಟೋರಿ. ನಾನೇ ಆಕ್ಚುಲಿ ನಾನು ಕಾಯ್ತಾ ಇದ್ದೀನಿ 24ನೇ ತಾರೀಕು ಯಾವಾಗ ರಿಲೀಸ್ ಆಗತ್ತಪ್ಪ ಸಿನಿಮಾ, ನಾನು ನೋಡ್ಬೇಕಲ್ಲ ಅಂತ. ಸೊ ನಿರ್ದೇಶಕರಿಗೆ ವಿಜಯಕುಮಾರ್ ಕೊಂಡ ಸರ್ಗೆ ಮೊದಲು ನನ್ನ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಪಾತ್ರನ ಈ ಸಿನಿಮಾದಲ್ಲಿ ಕೊಟ್ಟು, ನಿಖಿಲ್ ಸರ್ ಅವ್ರ ಜೊತೆ ಮತ್ತೆ ಒಂದು ಒಳ್ಳೆ ಪಾತ್ರನ ಮಾಡ್ಕೊಂಡು ಹೋಗಿ ಜರ್ನಿ ಸಾಗ್ತಾನೆ ಇದೆ ಸರ್ ಜೊತೆ. ಸೀತಾರಾಮ ಕಲ್ಯಾಣ ಆಯ್ತು, ರೈಡರ್ ಆಯ್ತು, ಮುಂದೇನು ಇದೆ. ಸೊ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾನ ನೋಡಿ, ಹರಸಿ ನಮ್ಮ ಕನ್ನಡ ಚಿತ್ರರಂಗನ, ಕನ್ನಡ ಕಲಾವಿದರುಗಳನ್ನ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲ ಮೀಡಿಯಾದವರಿಗೆ ನಮಸ್ಕಾರ. ಹಾಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ, ನಟರಿಗೂ, ರೈಟರ್ಗಳು ಎಲ್ರಿಗೂ ಕೂಡ, ಆ ನಿರ್ಮಾಪಕರು ಎಲ್ರಿಗೂ ನಮಸ್ಕಾರ. ರೈಡರ್ ಆಕ್ಚುಲಿ ಹಾಡುಗಳನ್ನ ನೋಡ್ತಾ ಇದ್ವಿ. ಒಂದು ಫಸ್ಟ್ ನೋಡಿ ಖುಷಿ ಪಟ್ವಿ, ಏನ್ ಸೂಪರ್ ಆಗಿದೆ ಅಂತ. ಆದ್ರೆ ಅಂದ್ರೆ ಹಿಂದಿನ ಮೇಕಿಂಗ್ ತೋರಿಸಿದಾಗ ಅನ್ನಿಸ್ತು, ಪಾಪ ಎಲ್ರು ಫಸ್ಟ್ ರೆಡಿ ಇರ್ತಾರೆ ಎಲ್ಲ ಹಾಕೊಂಡಿಂಗೆ, ಆಮೇಲೆ ಟೇಕ್ ಹಿಡಿದ್ರೆ ತಗೊಬಿಡಿ ನಿಂತ್ಕೊಳ್ಳೋದು. ಅಂತ ಜಾಗದಲ್ಲಿ ಶೂಟ್ ಮಾಡಿರೋದೆಲ್ಲ ನೋಡಿದಾಗ ಅನ್ಸುತ್ತೆ. ಯಾಕಂದ್ರೆ ಒಂದೊಂದು ಶಾರ್ಟ್ಕಟ್ ತೆಗಿಬೇಕು ಅಂತಂದ್ರೂ ಎಷ್ಟು ಕಷ್ಟ ಇರುತ್ತೆ. ಯಾಕಂದ್ರೆ ಹೊರಗಡೆ ತುಂಬಾ ಜನ ಮಾತಾಡ್ಬಿಡ್ತಾರೆ, ಚೆನ್ನಾಗಿರ್ಲಿಲ್ಲ, ಚೆನ್ನಾಗಿತ್ತು. ಆದ್ರೆ ಪ್ರತಿಯೊಂದು ಸಿನಿಮಾಗೂ, ಪ್ರತಿಯೊಂದು ಶಾರ್ಟ್ಗೂ ಅಷ್ಟು ಜನ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ. ಸೊ ರೈಡರ್ ಸಿನಿಮಾ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ, ಅಣ್ಣ ಹೇಳಿದ್ರು ಹೀರೋಯಿನ್ ಜೊತೆ ಕ್ಯಾರಿ ಆಗುತ್ತೆ ಅಂತ, ನಮ್ದು ಹೀರೋ ಸರ್ ಜೊತೆ ಕ್ಯಾರಿ ಆಗುತ್ತೆ ಕ್ಯಾರೆಕ್ಟರ್. ತುಂಬಾ ಮುದ್ದಾದ ಲವ್ ಸ್ಟೋರಿ. ನಾನೇ ಆಕ್ಚುಲಿ ನಾನು ಕಾಯ್ತಾ ಇದ್ದೀನಿ 24ನೇ ತಾರೀಕು ಯಾವಾಗ ರಿಲೀಸ್ ಆಗತ್ತಪ್ಪ ಸಿನಿಮಾ, ನಾನು ನೋಡ್ಬೇಕಲ್ಲ ಅಂತ. ಸೊ ನಿರ್ದೇಶಕರಿಗೆ ವಿಜಯಕುಮಾರ್ ಕೊಂಡ ಸರ್ಗೆ ಮೊದಲು ನನ್ನ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಪಾತ್ರನ ಈ ಸಿನಿಮಾದಲ್ಲಿ ಕೊಟ್ಟು, ನಿಖಿಲ್ ಸರ್ ಅವ್ರ ಜೊತೆ ಮತ್ತೆ ಒಂದು ಒಳ್ಳೆ ಪಾತ್ರನ ಮಾಡ್ಕೊಂಡು ಹೋಗಿ ಜರ್ನಿ ಸಾಗ್ತಾನೆ ಇದೆ ಸರ್ ಜೊತೆ. ಸೀತಾರಾಮ ಕಲ್ಯಾಣ ಆಯ್ತು, ರೈಡರ್ ಆಯ್ತು, ಮುಂದೇನು ಇದೆ. ಸೊ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ಹರಸಿ ನಮ್ಮ ಕನ್ನಡ ಚಿತ್ರರಂಗನ, ಕನ್ನಡ ಕಲಾವಿದರುಗಳನ್ನ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.